ಸಾಲವನ್ನ ತಗೊಂಡಿರೋರು ದಯಮಾಡಿ ಈ ವಿಡಿಯೋವನ್ನ ನೋಡಿ. ಪರ್ಸನಲ್ ಲೋನ್, ಈ ಹೋಮ್ ಲೋನ್ ಗಳು, ಈ ವೆಹಿಕಲ್ ಲೋನ್ ಗಳನ್ನು ತಗೊಂಡಿರೋರಿಗೆ ಇವತ್ತು ಒಂದು ಕಾನೂನಾತ್ಮಕ ಪರಿಹಾರವನ್ನ ಕೊಡ್ತೀನಿ. ನೋಡಿ, ನಿಮಗೆ ಒಂದು ಆರ್‌ಟಿಐ ಮೂಲಕ ಒಂದು ಗೈಡ್ ಲೈನ್ಸ್ ಅನ್ನು ತಗೊಂಡಿದೆ ಆರ್‌ಬಿಐ ಮೂಲಕ. ಆರ್‌ಬಿಐ ನವರು ಯಾವ ರೀತಿಯ ಸಾಲಗಳನ್ನು ಯಾವ ರೀತಿ ವಸೂಲಿ ಮಾಡಬೇಕಾದ ವಿಧಾನಗಳನ್ನು ಇದರಲ್ಲಿ ಕೊಡ್ಕೊಂಡಿದ್ದಾರೆ. ನಾನು ಇದನ್ನ ಈ ಒಂದು ಡಾಕ್ಯುಮೆಂಟ್ಸ್ ಅನ್ನು ಆರ್‌ಬಿಐ ಗೈಡ್ ಲೈನ್ಸ್ ಅನ್ನು ಒಂದು PDF ಮಾಡಿ ನಾನು ಕಮೆಂಟ್ಸ್ ಅಲ್ಲೂ ಹಾಕ್ತೀನಿ. ಸಾಲ ನೀವು ತಗೊಂಡಿದ್ರೆ ಈಗೇನಾಗಿದೆ, ಯಾಕೆ ನಾನು ಇದರ ಬಗ್ಗೆ ನಿಮಗೆ ಮಾತಾಡ್ತಾ ಇರೋದು ಅಂದ್ರೆ, ಸಾಲ ತಗೊಂಡಿರೋರಿಗಿಂತ ಈ ರಿಕವರಿ ಏಜೆಂಟ್ಸ್ ಗಳು ಅಂತ ಇರ್ತಾರೆ, ಈ ಬ್ಯಾಂಕರ್ಸ್ ಇದೆಯಲ್ಲ, ಹೆವಿ ಕಾಟ ಆಗಿದೆ. ಯಾಕೆ ಇದನ್ನ ಇವತ್ತು ನಾನು ಗೈಡ್ ಲೈನ್ಸ್ ಗಳನ್ನ ನಿಮ್ಮ ಮುಂದೆ ಇರ್ತಾ ಇದ್ದೀನಿ ಅಂದ್ರೆ, ಜಸ್ಟ್ ಈಗ ತಾನೆ ಒಂದು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಆಗಿತ್ತು. ಹೋಗಿದ್ದೆ, ಸಾಲ ತಗೊಂಡಿದ್ದಾರೆ ಪಾಪ ಒಬ್ಬ ವ್ಯಕ್ತಿ, ಅವನಿಗೆ ರಿಕವರಿ ಏಜೆಂಟ್ಸ್ ಗಳು ಎಷ್ಟು ಮಟ್ಟಕ್ಕೆ ಕಾಟ ಕೊಟ್ಟಿದ್ದಾರೆ ಅಂದ್ರೆ, ಅವರು ಅವರ ರಿಲೇಷನ್ಗೆ ಫೋನ್ ಮಾಡ್ಬಿಡೋದು, ಅವರ ಫ್ರೆಂಡ್ಗಳು ಫೋನ್ ಮಾಡ್ಬಿಡೋದು, ಆ ವಾಟ್ಸಪ್ ಅಲ್ಲಿ ಏನೇನೋ ಮೆಸೇಜ್ ಗಳು ಕಳಿಸುವಂತದ್ದು, ಇದೆಲ್ಲ ಏನಾಗುತ್ತೆ, ಒಬ್ಬ ಸಾಲ ತಗೊಂಡಿರೋ ಮಾನಸಿಕ ಇದಕ್ಕೆ ಅದ್ರ ಮೇಲೆ ದೊಡ್ಡ ಪರಿಣಾಮ ಬಿದ್ದಂಗೆ ಆಗ್ತದೆ. ಅವನಿಗೆ ಎಲ್ಲೋ ಊರ್ ಬಿಟ್ಟು ಹೋಗ್ಬಿಡೋಣ, ಈ ಸಾಲ ಸವಾಸನೆ ಬೇಡ, ಕೊನೆ ಸೂಸೈಡ್ ಮಾಡ್ಕೊಬಿಡೋಣ ಅನ್ನೋ ಹಂತಕ್ಕೆ ಹೋಗಿ ಇವತ್ತು ಪಾಪ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ. ಪಾಪ ಅವನ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡಿಸಿ ಇವತ್ತು ಪಾಪ ಅವನಿಗೆ ಧೈರ್ಯವನ್ನ ಹೇಳಿ ನಾನು ಕರ್ಕೊಬಂದೆ. ಆಯ್ತು, ಎಷ್ಟೋ ಒಂದಷ್ಟು ದಿನ ಟೈಮ್ ಕೊಡಿಸ್ಬಿಟ್ಟು ಬಂದಿದ್ದೀವಿ. ಆದ್ರೆ ಸ್ನೇಹಿತರೆ, ನೀವು ಬ್ಯಾಂಕ್ಗಳಲ್ಲಿ ಸಾಲವನ್ನ ತಗೊಳ್ಳೋದಕ್ಕಿಂತ ಮುಂಚೆ ನೀವು ಸಹ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ಕಾನೂನನ್ನ ನೀವು ತಿಳ್ಕೊಂಡಿದ್ರೆ ನಿಮ್ಮನ್ನು ಯಾರು ಟಚ್ ಮಾಡೋದಕ್ಕಾಗಲ್ಲ. ಕಾನೂನನ್ನ ನೀವು ತಿಳ್ಕೊಂಡಿರ್ಬೇಕು. ನೋಡಿ, ಪ್ರತಿ ಸಲನೂ ಸಹ ನೀವು ನಿಮ್ಮ ಎಚ್ಚರಿಕೆಯಿಂದ ಇಡಬೇಕು, ಪ್ಲಸ್ ಅದರ ಜೊತೆಗೆ ನಿಮಗೆ ಕಾನೂನಿನ ಮಾಹಿತಿ ಯಾವಾಗಿರುತ್ತೆ ನಿಮ್ಮನ್ನು ಯಾರು ಟಚ್ ಮಾಡೋದಕ್ಕಾಗಲ್ಲ. ಯಾರಾದ್ರು ಕೇಳಿದಾಗ ಇದೇನ್ರಿ ಲೀಗಲ್ಲು, ತಗೊಳ್ರಿ ಇದನ್ನ ಕ್ಲೀನ್ ಆಗಿ ಜೆರಾಕ್ಸ್ ಇಟ್ಕೊಂಡು, ಯಾರು ಸಾಲ ತಗೊಂಡಿರ್ತೀರಾ ಅವರೆಲ್ಲ ನಿಮ್ಗೊಂದು ಜೆರಾಕ್ಸ್ ಇಟ್ಕೊಂಡು ಗಾಡಿ ಇಲ್ಲೋ ಕಾರಲ್ಲ ಒಂದು ಇಟ್ಕೊಂಡಿರಿ, ನಿಮ್ನ ಯಾವನ್ನಾರು ಬಂದು ಟಚ್ ಮಾಡಿದ್ರೆ ಕೇಳಿ. ನೋಡಿ ಸ್ನೇಹಿತರೆ, ನಾನು ನಿಮಗೆ ಇವತ್ತು ಈ ಒಂದು RBI ಗೈಡ್ ಲೈನ್ಸ್ ಅನ್ನ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, RBI ಗೈಡ್ ಲೈನ್ಸ್ 2015 ಅಲ್ಲಿ 16 ಅಲ್ಲಿ ಕ್ಲಿಯರ್ ಆಗಿ ಗೈಡ್ ಲೈನ್ಸ್ ಕೊಡ್ತಾ ಹೋಗುತ್ತೆ. ಯಾವ್ಯಾವ ಲೋನ್ಗಳು, ಪರ್ಸನಲ್ ಲೋನು, ಹೋಮ್ ಲೋನು, ವೆಹಿಕಲ್ ಲೋನು, ಜುವೆಲರಿ ಲೋನು, ಗೋಲ್ಡ್ ಲೋನು, ಈ ನಾಲ್ಕು ಗೋಲ್ಡ್ ಲೋನ್ಗಳನ್ನು ಯಾವ ರೀತಿ ಪ್ರೋಸೆಸ್ ಮಾಡಬೇಕು, ಏಜೆಂಟ್ಸ್ಗಳ ನಡವಳಿಕೆ ಯಾವ ರೀತಿ ಇರಬೇಕು, ಎಷ್ಟು ಸಂದರ್ಭದಲ್ಲಿ ಅವ್ರಿಗೆ ಸಮಯಾವಕಾಶ ಇರುತ್ತೆ, ಯಾವ್ಯಾವ ರೀತಿ ಸೇಲ್ ಮಾಡಬೇಕು ಅನ್ನೋದನ್ನ ಕ್ಲೀನ್ ಆಗಿ ನೋಟಿಫಿಕೇಶನ್ ಮೂಲಕ ಕೊಡ್ತಾ ಹೋಗುತ್ತೆ. ನೋಡಿ, ಇದರಲ್ಲಿ ಇದನ್ನ PDF ಮಾಡಿ ಪ್ರತಿಯೊಬ್ಬರಿಗೂ ಹಾಕಿರ್ತೀನಿ. ಇದನ್ನ ಜೆರಾಕ್ಸ್ ತಗೊಳ್ಳಿ ನೀವು ಪ್ರತಿಯೊಬ್ಬರು. ನೋಡಿ, ಗೈಡ್ಲೈನ್ಸ್ ಅಲ್ಲಿ ಕ್ಲೀನ್ ಆಗಿ ಹೇಳುತ್ತೆ, ಲ್ಯಾಂಗ್ವೇಜ್ ಅಂದ್ರೆ ಯಾವ ರಾಜ್ಯದಲ್ಲಿ ನೀವು ವಾಸ ಆಗಿರ್ತೀರಾ, ಆ ರಾಜ್ಯದಲ್ಲಿ ಪ್ರಾದೇಶಿಕ ಭಾಷೆ ಯಾವ್ದಿರುತ್ತೆ, ಪ್ರಾದೇಶಿಕ ಭಾಷೆಯನ್ನ ಸಂಪೂರ್ಣವಾಗಿ ಯೂಸ್ ಮಾಡಬೇಕಾಗತ್ತೆ. ಅಪ್ಲಿಕೇಶನ್ಗಳಲ್ಲಿ ಯಾವ ಕಸ್ಟಮರ್ ಇರ್ತಾರೆ, ಕಸ್ಟಮರ್ಗೆ ಅರ್ಥವಾಗುವ ಭಾಷೆಗಳಲ್ಲಿ ದೊಡ್ಡ ಅಕ್ಷರಗಳಲ್ಲಿ, ಅರ್ಥ ಆಗ್ತಿದ್ಯಾ, ಅರ್ಥವಾಗುವ ಭಾಷೆಗಳಲ್ಲಿ ಅಗ್ರಿಮೆಂಟ್ಗಳನ್ನ ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಪ್ರಾದೇಶಿಕ ಭಾಷೆಗಳಲ್ಲೇ ವ್ಯವಹಾರ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ನೀವು ಯಾವುದೇ ಬ್ಯಾಂಕ್ಗಳೊಳಗೆ ಹೋದಾಗ ನೀವು ಸಮಸ್ಯೆ ಏನಾಗುತ್ತೆ ಅಂದ್ರೆ, ಅಲ್ಲಿ ಹಿಂದಿಯವರೇ ಕೂತಿರ್ತಾರೆ, ಇಂಗ್ಲಿಷ್ ಅವರೇ ಕೂತಿರ್ತಾರೆ, ಕನ್ನಡನೇ ಬರಲ್ಲ. ಇವರು ನಮ್ಮಲ್ಲಿ ಅನಕ್ಷರಸ್ಥರು ಅಥವಾ ಅವಿದ್ಯಾವಂತರು ಹೋದಾಗ ಏನ್ ಮಾಡಬೇಕು, ನಮಗೆ ಗೊತ್ತಾಗಲ್ಲ, ಹಿಂದಿ ಮಾತಾಡೋದಕ್ಕೆ ಬರಲ್ಲ, ಏನ್ ಮಾಡ್ಬೇಕು ಅವಾಗ. ಅದಕ್ಕೆ ಇಲ್ಲಿ RBI ಗೈಡ್ ಲೈನ್ಸ್ ಕ್ಲೀನ್ ಆಗಿ ಹೇಳಿದೆ, ಪ್ರಾದೇಶಿಕ ಭಾಷೆಯಲ್ಲೇ ವ್ಯವಹರಿಸಬೇಕು ಅನ್ನೋದು ಕಾನೂನಿದೆ, ತಿಳ್ಕೊಳ್ಳಿ. ನೆಕ್ಸ್ಟ್ ನೋಡಿ, ನಮ್ಮಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿ ಚೇಂಜಸ್ ಆಫ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಹೇಳುತ್ತೆ ಅಂದ್ರೆ, ನಮ್ಮಲ್ಲಿ ವಾಸ್ತವದಲ್ಲಿ ಏನಾಗುತ್ತೆ ಅಂದ್ರೆ, ಕಸ್ಟಮರ್ಸ್ ಗಳು ಬ್ಯಾಂಕ್ ಅಲ್ಲಿ ಹೋಗಿ ಇಂಟ್ರೆಸ್ಟ್ ರೇಟ್ ತಗೊಳ್ಳುವಾಗ 14% ಇರುತ್ತೆ, ಅದು ಆಟೋಮೆಟಿಕಲಿ 18-21% ಆಗ್ಬಿಟ್ಟಿರುತ್ತೆ, ನಮಗೆ ಮಾಹಿತಿನೇ ಕೊಡೋದಿಲ್ಲ. ಆಮೇಲೆ ನೋಡಿ, ಈ ಶೆಡ್ಯೂಲ್ ಅಲ್ಲಿ ಇಂಟ್ರೆಸ್ಟ್ ರೇಟ್ಸ್ ಅಲ್ಲಿ ಆಗುತ್ತೆ ಚೇಂಜಸ್ ಆಫ್ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ, ಆಮೇಲೆ 24 ಅಂತಿರೋದು 30 ಆಗ್ಬಿಡುತ್ತೆ, 34 ಅಂತಿರೋದು 70 ಕಂಟ್ ಮಾಡ್ಬಿಟ್ಟಿರ್ತಾರೆ. ಅಲ್ಲಿ ಗ್ರಾಹಕರಿಗೆ ಮಾಹಿತಿನೇ ಕೊಟ್ಟಿರೋದಿಲ್ಲ, ನಿಮ್ಮ EMI ಸ್ಟೇಟ್ಮೆಂಟ್ ಅನ್ನ ಚೇಂಜ್ ಮಾಡಿದೀವಿ, ನಿಮಗೆ ಬಡ್ಡಿ ಜಾಸ್ತಿ ಬೀಳ್ತಿತ್ತು ಹಾಗಾಗಿ ಚೇಂಜ್ ಮಾಡ್ಬಿಟ್ಟಿದೀವಿ ಅಂತ ಅವ್ರಿಗೆ ಹೆಂಗ್ ಬೇಕೋ ಹಂಗ ಅಗ್ರಿಮೆಂಟ್ನ ಚೇಂಜ್ ಮಾಡ್ಕೊಳ್ತಾರೆ. ಆದ್ರೆ ಒಂದು ಸಲ ಬ್ಯಾಂಕ್ ಅಲ್ಲಿ ಒಂದು ಸಲ ಅಪ್ಲಿಕೇಶನ್ ಅನ್ನ ಬಿಟ್ಟು ಲೋನ್ ಅನ್ನ ನೀವು ತಗೊಂಡ ಮೇಲೆ ಅವರಿಗೆ ಏಕಾಏಕಿ ಚೇಂಜ್ ಮಾಡಿಕೊಳ್ಳುವಂತಹ ಅಧಿಕಾರ ಮತ್ತು ಹಕ್ಕು ಬ್ಯಾಂಕ್ ಅವರಿಗೆ ಇಲ್ಲ. ನಿಮ್ಮ ಪರ್ಮಿಷನ್ ಇಲ್ದಂಗೆ ವಿತೌಟ್ ಪ್ರಯರ್ ನೋಟಿಸ್ ಇಲ್ಲದ ಹಾಗೆ ಅಪ್ಲಿಕೇಶನ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಆಮೇಲೆ ಇದರಲ್ಲಿ ಇರುತ್ತೆ ಈ ಇಂಟ್ರೆಸ್ಟ್ ರೇಟ್ಗಳನ್ನ ಚೇಂಜ್ ಮಾಡುವಂಥದ್ದು, ಸರ್ವಿಸ್ ಚಾರ್ಜ್ಗಳನ್ನ ಚೇಂಜ್ ಮಾಡುವಂಥದ್ದು, ಪ್ರೀ ಪೇಮೆಂಟ್ ಚಾರ್ಜಸ್ಗಳನ್ನ ಚೇಂಜ್ ಮಾಡುವಂಥದ್ದು ಅಧಿಕಾರ ಬ್ಯಾಂಕ್ವರಿಗಿಲ್ಲ. ಪ್ರಯರ್ ನೋಟಿಸ್ ಅನ್ನ ಕೊಡಲೇಬೇಕು, ನೋಟಿಸ್ ಅನ್ನ ಕೊಡಲೇಬೇಕು, ಗ್ರಾಹಕರಿಗೆ ಮಾಹಿತಿಯನ್ನು ಕೊಟ್ಟುಬಿಟ್ಟೆ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ.
ಟೆಸ್ಟ್ ನೋಡಿ ಇದು ಈ ಒಂದು ಪಾಯಿಂಟ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಯಾವಾಗ ಎಲ್ಲಾ ತರಹದ ಲೋನ್ ಗಳಲ್ಲೂ ಸಹ ರಿಕವರಿ ಏಜೆಂಟ್ಸ್ ಗಳು ಬಂದಾಗ ನೋಡಿ ಎಷ್ಟು ಚೆನ್ನಾಗಿ ಹೇಳಿದೆ ಆರ್ಬಿಐ ಕ್ಲೀನ್ ಆಗಿ ಹೇಳಿದೆ ಬಾರೋವರ್ಸ್ ಆಡ್ ಅವರ್ಸ್ ಅಂದ್ರೆ ಬ್ಯಾಂಕಿಂಗ್ ಅವರ್ಸ್ ಅಷ್ಟೇ ಅವರು ರಿಕವರಿ ಮಾಡೋದಕ್ಕೆ ಸಾಧ್ಯ ಕಾನೂನಲ್ಲಿ ಕ್ಲೀನ್ ಆಗಿ ಹೇಳುತ್ತೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಯಾರು ಸಾಲ ತಗೊಂಡಿರ್ತಾರೆ ಬೆಳಗ್ಗೆ ಎದ್ದೇ ಇರಲ್ಲ 6:30 ವರೆಗೆ ಫೋನ್ ಶುರು ಹಚ್ಚಿಕೊಳ್ಳುತ್ತಾರೆ 8 ಗಂಟೆಗೆ ಫೋನ್ ಹೊಡಿತಾರೆ ಆಮೇಲೆ ಸಂಜೆ 10 ಗಂಟೆ ಆದರೂ ಬಿಡಲ್ಲ ಪಾಪ ಸಾಯಿಸ್ತಾ ಇರ್ತಾರೆ ಅವರನ್ನ ನೈಟ್ ಅದೇ ಯಾವುದೋ ನೆನ್ನೆ ಫೋನ್ ಮಾಡಿದ್ರು 12 ಗಂಟೆ ಫೋನ್ ಮಾಡ್ತಾರಂತೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಆರ್ಬಿಐ ನಲ್ಲಿ ನೋಡಿ ಇದೆಲ್ಲಾನು ಪ್ರಾವಿಷನ್ಸ್ ತೋರಿಸಿದ್ಯಾ ನೋಡಿ ಡಾಕ್ಯುಮೆಂಟ್ಸ್ ನಿಮ್ಮ ಎದುರುಗಡೆ ಇರ್ತಾ ಇದೀನಿ ಯಾಕೆ 8 ಗಂಟೆ 9 ಗಂಟೆಗೆ ನೈಟ್ ಯಾಕೆ ಫೋನ್ ಮಾಡಬೇಕು 6 ಗಂಟೆ ಎದ್ದೊಳಂದೆ ಇದರ ಅವರು ಎದ್ದುಬಿಟ್ಟಿರ್ತಾರೆ ಎದ್ದೊಂಡ ರಿಕವರಿ ಮಾಡದೆ ಕೆಲಸ ಅವರಿಗೆ 6 ವರೆಗೆ ಫೋನ್ ಹಾಕ್ತಾರೆ ಎದ್ದೇ ಇರಲ್ಲ ಇನ್ನು ಫೋನ್ ಹಾಕ್ತಾರೆ ನೋಡಿ ಗೈಡ್ಲೈನ್ಸ್ ಕ್ಲೀನ್ ಆಗಿ ಇಲ್ಲಿದೆ ಬ್ಯಾಂಕಿಂಗ್ ಅವರ್ಸ್ ಅಲ್ಲಿ ಮಾತ್ರ ರಿಕವರಿಗಳನ್ನು ಮಾಡಬೇಕಾಗುತ್ತೆ ಹಣಕಾಸಿನ ವಿಚಾರವಾಗಿ ಫೋನ್ ಗಳನ್ನು ಮಾಡಬೇಕು ಆಮೇಲೆ ಇನ್ನು ಒಂದು ನಾನು ನಿಮಗೆ ಹೇಳುವಂತದ್ದು ಡ್ಯೂಟಿ ಅವರ್ಸ್ ಅಲ್ಲಿ ಏನು 9 ಟು 6 ಅಥವಾ 10 ಟು 6 ಏನು ಡ್ಯೂಟಿ ಅವರ್ಸ್ ಇರುತ್ತೆ ಅಷ್ಟೇ ಮಾಡಬೇಕು ಆಮೇಲೆ ಮಿನಿಮಮ್ ಕಾಲ್ಸ್ ಗಳನ್ನು ಮಾಡಬೇಕು ಅಂತ ಇದೆ ಎಷ್ಟು ಕಾಲ್ಸ್ ಗಳನ್ನು ಮಾಡಬೇಕು ಅಂತ ಹೇಳಿಲ್ಲ ಮಿನಿಮಮ್ ಕಾಲ್ಸ್ ಗಳು ಒಬ್ಬೊಬ್ಬರು ಮಾಡ್ತಾರೆ 100 ಕಾಲ್ ಮಾಡ್ತಾರೆ ಬೆಳಗ್ಗೆಯಿಂದ ಸಂಜೆ ತನಕ 100 ಫೋನ್ ಗಳನ್ನು ಮಾಡ್ತಾರೆ ಮಿನಿಮಮ್ ಅಂದ್ರೆ 20 ರಿಂದ ಸ್ಟಾರ್ಟ್ ಆಗುತ್ತೆ ಒಂದೊಂದು ಫೋನ್ ಅಲ್ಲಿ ಮಾಡ್ತಾರೆ ಅದೆಲ್ಲ ಏನಾಗುತ್ತೆ ಮೆಂಟಲ್ ಅರೇಂಜ್ಮೆಂಟ್ ಆಗುತ್ತೆ ನೋಡಿ ಇದ ಕ್ಲೀನ್ ಆಗಿ ಕೊಡ್ತಾರೆ ಅರೇಂಜ್ಮೆಂಟ್ ಅನ್ನು ಮಾಡಿ ಲೋನ್ ರಿಕವರಿಗಳನ್ನು ಮಾಡೋ ಹಾಗಿಲ್ಲ ನೋಡಿ ಅದರ ಜೊತೆಗೆ ಮಸಲ್ ಪವರ್ ಅನ್ನು ಉಪಯೋಗ ಮಾಡ್ಕೊಳ್ಳೋ ಹಾಗಿಲ್ಲ ಈ ನೋಡಿ ಈ ಸೀಜಿಂಗ್ ಮಾಡುವ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಅತಿ ಹೆಚ್ಚಿನದಾಗಿ ವೆಹಿಕಲ್ ಸೀಜ್ ಮಾಡ್ತಾರಲ್ಲ ಒಂದು 5 ರಿಂದ 6 ಜನ ಏನು ದೊಡ್ಡ ರೌಡಿಗಳ ತರ ಇರ್ತಾರೆ ಅವರು ಏನದು ಗುಂಡಗಳ ತರ ಇರ್ತಾರೆ ಅವರನ್ನ ಬಿಟ್ಬಿಟ್ಟು ಈ ಲೋಕಲ್ ಅಲ್ಲಿ ಯಾವುದಾದ್ರು ಒಂದು ಏರಿಯಾದಲ್ಲಿ ಒಂದು ಸ್ವಲ್ಪ ಪ್ರೆಸರ್ ಇದಾನೆ ಅವನು ಒಳ್ಳೆ ಪ್ರಭಾವಿ ಇದಾನೆ ಏನೋ ಒಂದಷ್ಟಲ್ಲಿ ಜನಗಳಿಗೆ ಎದುರಿಸ್ತಾನೆ ಅಂತ ಅಂತವನ್ನ ಲೋನ್ ರಿಕವರಿ ಏಜೆಂಟ್ ಆಗಿ ಮಾಡ್ತಿದ್ದಾರೆ ಈಗ ಇದು ವಾಸ್ತವವಾಗಿ ನಡೆಯುವಂಥದ್ದು ಆದರೆ ನಿಮಗೆ ಕಾನೂನನ್ನು ತಿಳ್ಕೊಂಡಿರುವಂಥ ಸಂದರ್ಭದಲ್ಲಿ ಆ ಮಸಲ್ ಪವರ್ ಅನ್ನೋದು ಇಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಕ್ಲೀನ್ ಆಗಿ ಹೇಳುತ್ತೆ ಕಸ್ಟಮರ್ಸ್ ಗಳಿಗೆ ಅಪ್ರೋಪ್ರಿಯೇಟ್ ಮ್ಯಾನರ್ ಅಲ್ಲಿ ನೀವು ರಿಕವರಿಯನ್ನು ಮಾಡಬೇಕು ಅಂತ ಕ್ಲೀನ್ ಗೈಡ್ಲೈನ್ಸ್ ಅನ್ನು ಹೇಳುತ್ತೆ ನೋಡಿ ಇದರ ಜೊತೆಗೆ ಫೇರ್ ಪ್ರಾಕ್ಟೀಸ್ ಕೋಡ್ ಅನ್ನು ಮಾಡಬೇಕು ಫೇರ್ ಪ್ರಾಕ್ಟೀಸ್ ಕೋಡ್ ಅಂದ್ರೆ ಆ ರಿಕವರಿ ಏಜೆಂಟ್ಸ್ ಬರ್ತಾರಲ್ಲ ಅವರ ಬಟ್ಟೆ ಅವರ ಮಾತು ಅವರ ವಿನಯ ವಿಧೇಯತೆಯಿಂದ ರಿಕವರಿ ಮಾಡ್ಕೊಂಡು ಹೋಗಬೇಕು ಅಂತ ಅನ್ನೋದು ಬಂದೆಡ್ಕೇನೆ ಏ ಸಾಲ ತಗೊಂಡಿದ್ಯಾ ಕಟ್ಟಲೇ ಅಂತಾರೆ ಈ ಪದವನ್ನ ಉಪಯೋಗ ಮಾಡೋದಕ್ಕೆ ಅವರ ಹತ್ರ ಪ್ರಾವಿಷನ್ಸ್ ಇಲ್ಲ ಕಾನೂನಲ್ಲಿ ನೀನ್ ಯಾಕೆ ಸಾಲ ತಗೊಂಡೆ ಅಂತಾರೆ ಅದೆಲ್ಲ ಪ್ರಾವಿಷನ್ಸ್ ಬ್ಯಾಂಕ್ ಏನಾದ್ರು ನಾವು ರಿಜಿಸ್ಟರ್ ಮಾಡಿಸಿರ್ತೀವ ನಾವೇನಾದ್ರು ಡೆಪಾಸಿಟ್ ಮಾಡಿರ್ತೀವಿ ಆರ್ಬಿಐ ನಲ್ಲಿ ಪಬ್ಲಿಕ್ ಮಾಡಿರ್ತಾರ ಬ್ಯಾಂಕ್ ಇರೋದೇ ಲೋನ್ ಕೊಡೋದಕ್ಕೆ ಲೋನ್ ಕೊಡ್ತೀವಿ ಅಂತಾನೆ ತಾನೇ ಹೋಗಿ ನೀವು ಲೈಸೆನ್ಸ್ ತಗೋಬರೋದು ಆರ್ಬಿಐ ನಲ್ಲಿ ನಾವೇನಾದ್ರು ಹೇಳಿರ್ತೀವ ನಮ್ಗೆಲ್ಲ ಸಾಲ ಕೊಡ್ಬೇಕು ನೀನು ಹೋಗ್ಬಿಟ್ಟು ಲೈಸೆನ್ಸ್ ತಗೋಬಪ್ಪ ಲೈಸೆನ್ಸ್ ತಗೋಬಂದ್ಬಿಟ್ಟು ನಮ್ಗೆ ಸಾಲ ಕೊಡುವಂತ ಯಾವ ಒಬ್ರು ಇವರು ಹೇಳಲ್ಲ ಈ ವೆಹಿಕಲ್ ಡಿಪಾರ್ಟ್ಮೆಂಟ್ ನೀವು ಲೋನ್ ಕೊಡ್ತೀವಿ ಅಂದ್ರೆ ಪಾಪ ಹೋಗ್ತಾರೆ ಲೋನ್ ಕೊಡಲ್ಲ ಅಂತ ಹೇಳಿ ಅವ್ರ ಕಷ್ಟನ ಸುಖನ ಕ್ಯಾಶ್ ತಗೊಂಡ್ಬಂದು ಕಟ್ಬಿಟ್ಟು ಲೋನ್ ತಗೊಂಡು ಹೋಗ್ತಾರೆ ಏನ್ರಿ ಅಲ್ವೇನ್ರೀ ಹಂಗಾಗಿ ಲೋನ್ ಅನ್ನೋದು ಯಾವಾಗ ಲೋನ್ ಅನ್ನ ಜನ ತಗೊಳ್ತಾರೆ ಅಂದ್ರೆ ನಾವು ಈಗ ನಾನು ಫೈನಾನ್ಷಿಯಲಿ ಒಂದು ಸ್ವಲ್ಪ ಪೂರ್ ಇದ್ದೀನಿ ನನಗೆ ಹಣಕಾಸಿನ ಅವಶ್ಯಕತೆ ಇದೆ ದುಡ್ಡಿರೋರು ಕ್ಯಾಶ್ ಕೊಡ್ ತಗೋತಾರೆ 50 ಲಕ್ಷ ಅಲ್ಲ 1 ಕೋಟಿ ಕೊಡ್ ತಗೋತಾರೆ ನನಗೆ ಹಣಕಾಸಿನ ಅವಶ್ಯಕತೆ ಇದೆ ನಾನೊಬ್ಬ ಬಡವ ಲೋನ್ ಹಾಕಿಸ್ಕೊಂಡೇ ತಗೋಬೇಕು ಹಂಗಂತ ಲೋನ್ ತಗೊಂಡಿದ್ದು ಮಾತ್ರಕ್ಕೆ ಅವನ ಮೇಲೆ ದೌರ್ಜನ್ಯನ್ನ ಮಾಡುವಂಥದ್ದು ಕಾನೂನನ್ನ ಮೀರಿ ಅವರ ಹತ್ರ ರಿಕವರಿ ಮಾಡುವಂಥದ್ದಿಲ್ಲ ಅದನ್ನ ಆರ್ಬಿಐ ಗೈಡ್ಲೈನ್ಸ್ ಯಾವತ್ತೂ ಕೊಟ್ಟಿಲ್ಲ ನೋಡಿ ಇದನ್ನ ಇದೊಂದು ತುಂಬಾ ಚೆನ್ನಾಗಿದೆ ಎಕ್ಸೆಸಿವ್ ಇಂಟ್ರೆಸ್ಟ್ ಆನ್ ಚಾರ್ಜಸ್ ಇಂಟ್ರೆಸ್ಟ್ ಆನ್ ಚಾರ್ಜಸ್ ಅಂತ ಇದೆ ಇದರಲ್ಲಿ ಇಂಟ್ರೆಸ್ಟ್ ಚಾರ್ಜಸ್ ಏನಾಗುತ್ತೆ 12% ಅಂತ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ ಬಟ್ ಆ ಬಿಲ್ ಅಲ್ಲೆಲ್ಲ ಅದೇನದು ರೆಸಿಪ್ಟ್ ಅಲ್ಲಿ ನೋಡಿದ್ರೆ 21% ಹಾಕ್ಬಿಟ್ಟಿರ್ತಾರೆ 24% ಆಗ್ತಾರೆ ಅದರಲ್ಲಿ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ ಏನು ಎಳೆದ್ಬಿಟ್ಟಿರ್ತಾರೆ ಲೋನ್ ಅನ್ನ ಹಂಗೇನೆ ಹಂಗಾಗಿ ಇವೆಲ್ಲ ಹೈಲಿ ಏನದು ಎಕ್ಸೆಸಿವ್ ಇಂಟ್ರೆಸ್ಟ್ ಅನ್ನ ಇದು ಮಾಡೋ ಹಾಗಿಲ್ಲ ನೋಡಿ ಆಮೇಲೆ ಮೇನ್ ಆಗಿ ವೆಹಿಕಲ್ ಇರೋರು ಈ ಒಂದು ಮಾಹಿತಿಯನ್ನು ತಗೊಳ್ಳಲೇಬೇಕು ಯಾವಾಗ ನೀವು ವೆಹಿಕಲ್ ಅನ್ನ ಸೀಸ್ ಮಾಡುವಂತ ಅಧಿಕಾರ ಅವ್ರಿಗೆ ಇರುತ್ತೆ ಅಂದ್ರೆ ಮಿನಿಮಮ್ ನೋಡಿ ಆರ್ಬಿಐ ಗೈಡ್ಲೈನ್ಸ್ ಅಲ್ಲಿ ನಾನು ಮಾತಾಡ್ತಾ ಇರೋದು ಆರ್ಬಿಐ ಗೈಡ್ಲೈನ್ಸ್ ಕೊಟ್ಟಿರುವಂತದ್ದು ನೋಟಿಸ್ ಪೀರಿಯಡ್ ಬಿಫೋರ್ ಟೇಕಿಂಗ್ ಪೊಸಿಷನ್ ಅಂದ್ರೆ ನೋಟಿಸ್ ಪೀರಿಯಡ್ ಇರಲೇಬೇಕು ಅಂದ್ರೆ ಏನೋ 90 ಡೇಸ್ ನೋಟಿಸ್ ಪೀರಿಯಡ್ 90 ಡೇಸ್ ಗಂಟ ನೀವು ಮಾಡೋ ಹಾಗೆ ಇಲ್ಲ ಕಂಪಲ್ಸರಿ ಇಲ್ಲ ಕೆಲವೊಂದು ವೆಹಿಕಲ್ ಫೀಲ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ 1 ತಿಂಗಳು ಕಟ್ಟಿರಲ್ಲ 1.5 ತಿಂಗಳಿಗೆ ಬಂದು ಸೀಸ್ ಮಾಡ್ತಾರೆ 2 ತಿಂಗಳು ಕಟ್ಟಿರಲ್ಲ 2.5 ತಿಂಗಳಿಗೆ ಹೋಗ್ತಾರೆ 3 ತಿಂಗಳು ಕಟ್ಟಿಲ್ಲಾರು ಸೀಸ್ ಮಾಡ್ಬಿಡ್ತಾರೆ ಸೀಸ್ ಮಾಡೋದಕ್ಕೆ ಪ್ರಾವಿಷನ್ಸ್ ಇಲ್ಲ 3 ತಿಂಗಳಾದ್ಮೇಲೆ ನೋಟಿಸ್ ಅನ್ನ ಕೊಡಬೇಕು ಸೀಸಿಂಗ್ ಆರ್ಡರ್ ಅನ್ನ ತಗೊಂಡ್ಬರ್ಬೇಕು ಅದು 4-5 ತಿಂಗಳ ಗಂಟ ಹೋಗುತ್ತೆ 180 ಡೇಸ್ ಗಂಟ ಟೈಮ್ ಇರುತ್ತೆ ಅವರು ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ಕೋಬೇಕು ಅಂದ್ರೆ 180 ಡೇಸ್ ಕಂಪಲ್ಸರಿ ದಾಟಿರಲೇಬೇಕು 3 ತಿಂಗಳಿಗೆ ಹೋಗ್ಬಿಟ್ಟು ಕೇಸ್ ಫೈಲ್ ಮಾಡ್ತೀನಿ ಅಂದ್ರೆ ಜಡ್ಜು
ಅಪ್ಲಿಕೇಶನ್ ಅನ್ನು ಡಿಸ್ಮಿಸ್ ಮಾಡಿ ಕಳಿಸ್ತಾರೆ. ಇದೊಂದು ನೀವು ಒಂದು ಮಾಹಿತಿಯನ್ನು ತಗೊಂಡಿರಬೇಕಾಗುತ್ತೆ. ನೋಡಿ ನೋಟಿಸ್ ಪೀರಿಯಡ್ ಕೇಳಿದರೆ 90 ಡೇಸ್ ಒಳಗಡೆ ಯಾವುದೇ ಗಾಡಿಯನ್ನು ಸೀಸ್ ಮಾಡೋಕೆ ಪ್ರಾವಿಷನ್ಸ್ ಇಲ್ಲ. ಅದೇನಾದರೂ ಸೀಸಿಂಗ್ ಆರ್ಡರ್ ಇದ್ದು ಅವರ ಕೈಯಲ್ಲಿ ಸೀಸ್ ಮಾಡಿದಂತ ಸಂದರ್ಭದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆರ್‌ಬಿಐ ಗೈಡ್‌ಲೈನ್ಸ್ ಹೇಳಿದೆ ನೋಡಿ ಇಲ್ಲಿ. ಫೈನಲ್ ಚಾನ್ಸ್ ಟು ಬಿ ಗಿವನ್ ಟು ಬಾರೋವರ್. ಏನು ಲೋನ್ ತಗೊಂಡಿರೋರಿಗೆ ಸೀಸ್ ಮಾಡುವಂತ ಸಂದರ್ಭದಲ್ಲೂ ಸಹ ನೀವೇನಾದರೂ ಕಟ್ತಿರೋ ಫೈನಲ್ ಆಗಿ ಅಂತಂದಾಗ ಕಟ್ತಾರೆ ಎಷ್ಟೊಂದು ಜನ. ಅದರಲ್ಲೂ ಕೆಲವೊಬ್ಬರು ಸೀಸರ್ಗಳು ಏನು ಮಾಡ್ತಾರೆ, ಇಲ್ಲಿ ಕಟ್ಟೋದಕ್ಕೆ ಪ್ರಾವಿಷನ್ಸ್ ಇಲ್ಲ ರೀ, ಶೆಡ್ಯೂಲ್ ಹಾಕಿರ್ತೀವಿ ಬನ್ನಿ ಅಂತಾರೆ. ಯಾಕೆ ಶೆಡ್ಯೂಲ್ ಹಾಕ್ತಾರೆ ಅಂದರೆ ಈ ಆರ್‌ಬಿಐ ಗೈಡ್‌ಲೈನ್ಸಲ್ಲಿ ಸೀಸಿಂಗ್ ಚಾರ್ಜಸ್, ಅವ್ರದ್ದು ರಿಕವರಿ ಚಾರ್ಜಸ್ ಹಾಕೋದಕ್ಕೆ ಪ್ರಾವಿಷನ್ಸ್ ಇಲ್ಲ. ಬಟ್ ಇಲ್ಲೇನಾದ್ರೂ ನೀವೇನಾದ್ರು ಅಲ್ಲಿ ಸ್ಪಾಟಲ್ಲಿ ಕಟ್ತಲ್ಲಿ ಏನಾದ್ರೂ ತಗೊಂಡು ಹೋದಂಥ ಸಂದರ್ಭದಲ್ಲಿ ಸೀಸಿಂಗ್ ಚಾರ್ಜಸ್ಸು ಬೀಳುತ್ತೆ, ಅದಕ್ಕೊಂದು ಓಡಿ ಅಂತ ಹಾಕ್ತಾರೆ, ಅದಕ್ಕೊಂದು ಪೆನಾಲ್ಟಿ ಚಾರ್ಜಸ್ ಅಂತ ಹಾಕ್ತಾರೆ, ಗೋಡನ್ ಚಾರ್ಜಸ್ಗಳನ್ನು ಹಾಕ್ತಾರೆ. ಇವೆಲ್ಲ ಹಾಕೋದಕ್ಕೆ ಏನು ಮಾಡ್ತಾರೆ, ಅಲ್ಲಿ ಕಟ್ಟಿಸ್ಕೊಳ್ಳಲ್ಲ, ತಗೊಂಡೋಗಿ ಶೆಡ್ಗೆ ಹಾಕ್ಬಿಡ್ತಾರೆ. ಇದಕ್ಕೆ ಕಾನೂನಲ್ಲಿ ಪ್ರಾವಿಷನ್ಸ್ ಇಲ್ಲ. ನೋಡಿ ಸೀಸಿಂಗ್ ಮಾಡುವಂಥ ಟೈಮಲ್ಲೂ ಸಹ ಫೈನಲ್ ಚಾನ್ಸನ್ನು ಕೊಡಬೇಕು ಅಂತ ಆರ್ ಬಿ ಐ ಹೇಳ್ತಿದೆ ನೋಡಿ. ಆಮೇಲೆ ಅಕಸ್ಮಾತ್ ಏನಾದ್ರೂ ಅವನು ತುಂಬ ಡಿಫಾಲ್ಟರ್ ಆದ, ಅವನು ಲೋನ್ ಅನ್ನು ಕಟ್ಟಲಿಲ್ಲ ಬರಲಿಲ್ಲ ಅಂದಾಗ ಆಕ್ಷನ್ ಮಾಡುವಂಥ ಸಂದರ್ಭ, ವೆಹಿಕಲ್ಗಳನ್ನು ಆಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಅವನಿಗೆ ಪ್ರೇಯರ್ ನೋಟಿಸ್ ಅನ್ನು ಕಳಿಸ್ಲೇಬೇಕು. ಇಷ್ಟು ಇಷ್ಟು ಅಮೌಂಟ್ಗೆ ನಿಮ್ಮದು ಆಕ್ಷನ್ ಹೋಗ್ತಿದೆ, ಈ ದುಡ್ಡಿಗೆ ಅಮೌಂಟ್ ಆಗ್ತಿದೆ ಅಂದ್ಬಿಟ್ಟು ಅವಾಗೂ ಸಹ ನೋಟಿಸ್ ಅನ್ನು ಕಳಿಸ್ಲೇಬೇಕು. ಆದ್ಮೇಲೂ ಸಹ ಇಷ್ಟು ಅಮೌಂಟ್ಗೆ ನಿಮ್ದು ಸೇಲ್ ಆಗಿದೆ ಅಂದ್ಬಿಟ್ಟು ರೆಸಿಪ್ಟ್ ಅನ್ನು ಕಳಿಸ್ಬೇಕು, ನೋಟಿಸ್ ಅನ್ನು ಕಳಿಸ್ಲೇಬೇಕು. ಅವಾಗಲೂ ಸಹ ಮಾರುವಂಥ ಸಂದರ್ಭದಲ್ಲೂ ಸಹ ಅವನಿಗೆ ಬಿಡ್ಡಲು ಒಂದು ಅವಕಾಶ ಕೊಡಬೇಕು ಅಂತ ಕಾನೂನು ಹೇಳುತ್ತೆ. ನೋಡಿ ಆರ್ ಬಿ ಐ ಗೈಡ್ಲೈನ್ಸ್ ಇಷ್ಟು ಚೆನ್ನಾಗಿದೆ. ಹಾಗಾಗಿ ನೋಡಿ ಅದರಲ್ಲಿ ಹೇಳ್ತಾ ಇರೋದು ಎಲ್ಲ ತರಹದ ಲೋನ್ಗಳಲ್ಲೂ ಸಹ ನೋಡಿ ಚಾರ್ಜಸ್, ದೇರ್ ವಿಲ್ ಬಿ ನೋ ಪೆನಾಲ್ಟಿ ಚಾರ್ಜಸ್ ಆನ್ ಡಿಲೇಡ್ ಪೇಮೆಂಟ್. ನೋಡಿ ಈ ಪಾಯಿಂಟ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಏನಾದ್ರು ಒಂದು ಇ ಎಮ್ ಐ ಏನಾದ್ರು ಡ್ಯೂ ಮಾಡಿದ್ರೆ 10,000 ರೂಪಾಯಿ ಇತ್ತು ಅಂದರೆ 1,000 ರೂಪಾಯಿ ಚಾರ್ಜಸ್ ಹಾಕ್ಬಿಡ್ತಾರೆ. ನೋಡಿ ಎಲ್ಲಿ ಎಲ್ಲಿದೆ ಆರ್ ಬಿ ಐ ಗೈಡ್ಲೈನ್ಸ್ ಎಲ್ಲಿದೆ ತೋರಿಸಿ ನೋಡೋಣ. ಇ ಎಮ್ ಐ ಕಟ್ಟಲಿಲ್ಲ ಅಂದರೆ ಎದ್ವಾ ತದ್ವಾ ಚಾರ್ಜಸ್ ಹಾಕ್ತಾರೆ. 3 ತಿಂಗಳು ಹಾಕಲಿ ಅಂದರೆ 3 ತಿಂಗಳು ಬಡ್ಡಿ ಹಾಕ್ಬಿಡ್ತಾರೆ. ನಮ್ಮಲ್ಲಿ ಹಂಗೇನೆ ಮಾತಿದ್ರು 1 ತಿಂಗಳು ಕಟ್ಟಲಿದ್ವಾ, ಸೊ ಬಡ್ಡಿ ಹಾಕಿದೀವಿ ರೀ. ಆ ಚೆಕ್ ಬೌನ್ಸ್ ಚಾರ್ಜಸ್ 24 ಸಲ ಚೆಕ್ ಬೌನ್ಸ್ ಚಾರ್ಜಸ್ ಕಟ್ ಮಾಡ್ತಾರೆ. 1 ತಿಂಗಳೇನಾದ್ರು ಒಂದು ಇ ಎಮ್ ಐಲಿ ಏನೋ ಕಟ್ಟಲಿಲ್ಲ ಅಂದರೆ ಒಂದು ಬ್ಯಾಂಕಲ್ಲಿ ಒಂದು 4 ಸಲ ಕಟ್ ಮಾಡ್ತಾರೆ, ಈ ಕಂಪ್ನಿಯವರು ಒಂದು ಸಲ 4 ಸಲ ಕಟ್ ಮಾಡ್ತಾರೆ. 600 ರೂಪಾಯಿ ಅಲ್ಲೇ ಹೋಯ್ತು, ಒಂದು 4,000-5,000 ಬರೀ ಇದೆ. ಹಾಗಾಗಿ ಕಾನೂನಿನ ತಿಳುವಳಿಕೆ ಇದ್ರೆ ನಿಮ್ಗೆಲ್ಲವನ್ನು ಸಮಜಾಯಿಸಿ ತಗೋಬಹುದು. ನೋಡಿ ಇಲ್ಲಿ ದಟ್ ನೋ ಸೆಕ್ಯೂರಿಟಿ ಡೆಪಾಸಿಟ್ ಅಂದಿದೆ. ಸೆಕ್ಯೂರಿಟಿ ಡೆಪಾಸಿಟ್ ಗಳನ್ನು ಇಡಿಸ್ಕೊಳ್ಳೋದಕ್ಕೆ ಪ್ರಾವಿಷನ್ಸ್ ಇಲ್ಲ ಆರ್ ಬಿ ಐ ನಲ್ಲಿ. ಆಮೇಲೆ ನೋಡಿ ಈ ಮಾಹಿತಿ ನಿಮಗೆ ತುಂಬಾ ಮುಖ್ಯ. ನೋಡಿ ನೋಡಿ ರಿಕವರಿ ಮೆಥಡ್ಸ್ ಅಲ್ಲಿ ಹೇಳಿದೆ, ಯಾವಾಗ ನೀವು ರಿಕವರಿಗಳನ್ನು ಮಾಡ್ಬೋದು, ಎಲ್ಲ ಹೋಮ್ ಲೋನು, ಪರ್ಸನಲ್ ಲೋನು, ವೆಹಿಕಲ್ ಲೋನು, ಗೋಲ್ಡ್ ಲೋನ್ ಎಲ್ಲಿ ರಿಕವರಿ ಮಾಡಬೇಕು ಅನ್ನೋದು ಹೇಳಿದೆ. ನೋಡಿ ಸೆಂಟ್ರಲ್ ಡೆಸಿಗ್ನೇಟೆಡ್ ಪ್ಲೇಸ್ ಅಂತ ಇದೆ. ನೋಡಿ ಎಲ್ಲಿ ಅಂತ ಹೇಳಿದೆ, ನೋಡಿ ಪ್ಲೇಸ್ ಆಫ್ ರೆಸಿಡೆನ್ಸ್ ಆರ್ ವರ್ಕ್ ಆಫ್ ದ ಬಾರೋವರ್ ಓನ್ಲಿ ಅಂತ ಹೇಳಿದೆ. ಏನದು, ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಹೋಗಿ ಕೇಳಬೇಕು, ವಿನಯದಿಂದ ಕೇಳಬೇಕು. ಅದರ ಜೊತೆಗೆ ಮನೆಯನ್ನ ಹೊರತುಪಡಿಸಿ, ಮನೆ ಬಿಟ್ಟರೆ ಆಫೀಸು ಎರಡೇ ಜಾಗದಲ್ಲಿ ಕೇಳಬೇಕು. ಕೆಲವೊಬ್ರು ಏನ್ ಮಾಡ್ತಾರೆ, ರೋಡಲ್ಲಿ ಹೋಗ್ತಾ ಇರ್ತಾರೆ, ಅಲ್ಲೇ ಅಟ್ಯಾಕ್ ಮಾಡ್ಬಿಡೋದು. ಆಮೇಲೆ ಅವರು ಸ್ನೇಹಿತರ ಜೊತೆ ಆಫೀಸ್ ಅಲ್ಲಿ ಒಂದು 4-5 ಜನ ಜೊತೆ ಮೀಟಿಂಗ್ ಅಲ್ಲಿ ಇರ್ತಾರೆ, ಅಲ್ಲೇ ಹೋಗ್ಬಿಟ್ಟು 5 ಜನ ಮುಂದೆ ಕೇಳ್ಬಿಡೋದು. ಇದಕ್ಕೆಲ್ಲ ಕಾನೂನಲ್ಲಿ ಪ್ರಾವಿಷನ್ಸ್ ಇಲ್ಲ. ವಿನಯ ಮತ್ತು ವಿಧೇಯತೆಯಿಂದ ನಡ್ಕೊಂಡು ಅವ್ರ ಹತ್ರ ಸಾಲವನ್ನ ವಸೂಲಿ ಮಾಡಬೇಕು ಅಂತ ಆರ್ ಬಿ ಐ ಹೇಳಿದೆ. ಎಷ್ಟು ಚೆನ್ನಾಗಿ ಗೈಡ್ಲೈನ್ಸ್ ಇದೆ ನೋಡಿ. ಇದೆಲ್ಲ ನಾವು ತಿಳ್ಕೊಂಡಿದ್ರೆ, ನಮ್ಮ ಕಾನೂನನ್ನ ನಾವು ತಿಳ್ಕೊಂಡಿದ್ರೆ ಕಾನೂನು ನಮ್ಮನ್ನ ರಕ್ಷಣೆ ಮಾಡುತ್ತೆ ನೋಡಿ. ಆಮೇಲೆ ರಿಕವರಿ ಏಜೆಂಟ್ಸ್ಗಳು ಎಲ್ಲ ರೀತಿಯ ಲೋನ್ಗಳಲ್ಲಿ ರಿಕವರಿ ಏಜೆಂಟ್ಸ್ಗಳು ನೋಡಿ ಕ್ಲೀನಾಗಿ ಹೇಳಿದೆ, ಮಿನಿಮಮ್ ಕ್ವಾಲಿಫಿಕೇಶನ್ ಆಫ್ಟರ್ ಪಿ ಯು ಸಿ ಅಥವಾ ಡಿಗ್ರಿ ಇರಲೇಬೇಕು ಅಂತ ಹೇಳಿದೆ ಇಲ್ಲಿ. ಆಮೇಲೆ ಫೀಲ್ಡ್ ಸ್ಟಾಫ್ಸು ಅವ್ರಿಗೆ ಕಂಪಲ್ಸರಿ ಡಿ ಆರ್ ಎ ಎಕ್ಸಾಮ್ಗಳನ್ನು ತೊಗೊಂಡಿರಬೇಕು. ಡಿ ಆರ್ ಎ ಎಕ್ಸಾಮ್ ಅವರು ಎಕ್ಸಾಮನ್ನು ಪಾಸ್ ಮಾಡಿ ಅವ್ರ ಹತ್ರ ಏನದು ಏಜೆನ್ಸಿದು ಲೈಸೆನ್ಸ್ ಇದ್ರೆ, ಏಜೆನ್ಸಿದು ಐ ಡಿ ಕಾರ್ಡ್ ಇದ್ರೆ, ಬ್ಯಾಂಕ್ ಸ್ಟಾಫ್ಸು ಮತ್ತು ಏಜೆನ್ಸಿಗೆ ಎರಡಕ್ಕೆ ಪ್ರಾವಿಷನ್ಸ್ ಇರೋದು. ಏಜೆನ್ಸಿಯವರು ಕಂಪಲ್ಸರಿ ಡಿ ಆರ್ ಎಕ್ಸಾಮ್ ಪಾಸ್ ಆಗಿ ಅವ್ರಿಗೊಂದು ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ, ಐ ಡಿ ಕಾರ್ಡ್ ಇರಲೇಬೇಕು. ಈ ರೋಡಲ್ಲಿ ಹೋಗೋ ಸ್ಲಮ್ಗಳನ್ನೆಲ್ಲ ತಗೊಬಂದು ಹಾಕೋಬಿಟ್ಟಿರ್ತಾರೆ, ಅದು ಬಿಹೇವಿಯರ್ ಏನಾಗುತ್ತೆ, ಅಫಿಷಿಯಲ್ಸ್ ಹತ್ರ ತಲೆ ಕೆಟ್ಟೋಗ್ತದೆ, ಗಾಡಿ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ, ಅವೆಲ್ಲ ಏನಾಗುತ್ತೆ. ಈ ರಿಕವರಿ ಏಜೆಂಟ್ಸ್ಗಳು ಸಹ ನಿಮ್ಮ ನಡವಳಿಕೆ ಆ ಕಸ್ಟಮರ್ಗಳ ಮೇಲೆ ಪರಿಣಾಮವನ್ನು ಬೀಳಬಾರ್ದು. ಕೆಲವೊಬ್ರು ಬರ್ತಾರೆ, ಒಂದು 3-4 ಜನನೇ ಬರಲಿ, ಎಷ್ಟು ಚೆನ್ನಾಗಿ ಬರ್ತಾರೆ ಗೊತ್ತಾ, ಅವ್ರ ನಡವಳಿಕೆ ನೋಡೋದಕ್ಕೆ ಬ್ಯಾಂಕ್ ಸ್ಟಾಫ್ಸ್ ಅಂತ ಅನ್ಕೋಬಿಡ್ತೀವಿ ನಾವು. ಹಂಗಾಗಿ ನಿಮ್ಮ ಭಾಷೆ, ನಡವಳಿಕೆ, ಬಟ್ಟೆ ಎಲ್ಲವನ್ನು ಕೊಟ್ಟಿದೆ ಇಲ್ಲಿ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ. ಹಂಗಾಗಿ ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ ಅವ್ರಿಗೆ. ಕಂಪಲ್ಸರಿ ಯಾರು ರಿಕವರಿ ಮಾಡಕ್ ಹೋಗ್ತಾರೆ ಅವ್ರಿಗೆ ಬ್ಯಾಂಕಿಂದ ಕಂಪಲ್ಸರಿ ಟ್ರೈನಿಂಗ್ ಅನ್ನ ಕೊಟ್ಟು ಅವ್ರನ್ನ ಫೀಲ್ಡ್ ಸ್ಟಾಫ್ಗಾಗಿ ಮಾಡಿ ಅಂತಾನು ಆರ್ ಬಿ ಐ ಹೇಳಿದೆ. ಆಮೇಲೆ ನೋಡಿ ಯಾರು ರಿಕವರಿ ಮಾಡ್ಬೋದು ಅಂದರೆ ಎಂಪ್ಲಾಯೀಸು ಮತ್ತು ರಿಕವರಿ ಏಜೆಂಟ್ಸ್ ಮಾಡ್ಬೋದು ಅಂದಿದೆ. ರಿಕವರಿ ಏಜೆಂಟ್ಸ್ಗೆ ಒಂದು ಸರ್ಟನ್ ರೂಲ್ಸನ್ನು ಕೊಟ್ಟಿದೆ, ಅದನ್ನು ಫಾಲೋ ಅಪ್ ಮಾಡಲೇಬೇಕು. ಆಮೇಲೆ ನೋಡಿ ಗೋಲ್ಡ್ ಲೋನಲ್ಲಿ ಅಷ್ಟು ಗೋಲ್ಡ್ ಲೋನ್ ಇದೆ. ಗೋಲ್ಡ್ ಲೋನಲ್ಲಿ
ನೀವು ಗೋಲ್ಡ್ ಲೋನ್ ಅನ್ನು ಇಟ್ಟಂತ ಸಂದರ್ಭದಲ್ಲಿ ಒಂದು 6 ತಿಂಗಳು 1 ವರ್ಷಕ್ಕೆ ಇಟ್ಟಿರ್ತೀರಾ ಲೋನ್ ಅನ್ನು ಕಟ್ಟದಿರಕ್ಕೆ ಆಗದಿರುವಂತ ಸಂದರ್ಭದಲ್ಲಿ ಫೈನಲ್ ಚಾನ್ಸ್ ನೋಟಿಸ್ ಅನ್ನು ಕೊಡಲೇಬೇಕು ಫೋನ್ ಮಾಡಿ ಹೇಳಬಿಡೋದಲ್ಲ ಮಾಹಿತಿ ಕೊಡುವಂತದ್ದಲ್ಲ ನಿಮಗೆ ನಿಮ್ಮ ಅಡ್ರೆಸ್ ಗೆ ಪ್ರಯರ್ ನೋಟಿಸ್ ಅನ್ನು ಕೊಡಲೇಬೇಕು ಇಲ್ಲೋಡಿ ನೋಟಿಸ್ ಅನ್ನು ಅಡ್ವೊಕೇಟ್ ಪ್ರಯರ್ ನೋಟಿಸ್ ಅನ್ನು ಕೊಡಲೇಬೇಕು ನಾನ್ ರಿಪೇಮೆಂಟ್ ಗೆ ಅದರ ಜೊತೆಗೆ ಯಾವಾಗ ಅವರು ಮಾರಬೇಕು ಅಂದ್ರೆ ನೋಡಿ क्लीन अट लीस्ट टू न्यूज पेपर एर न्यूज पेपर अडवर्टेजमेंट को सेल विचार कस्टमर महितबिटे लोन रिकवरी अथवा महितबिटे कानूनात्मक केसवे याके नानीवतु फुल आरबीआई गाइडलाइंस मूलक नानी वीडियो अरे लोन ऐनमार सामान्यवा अरे लोन तक ऐ लोन कटो कल मगने अंत फोन आते ऐन नमल बैंकिंग सिस्टम साल को लाइसेंस तक बैंक ना यार बीदी निंतर यारो आवश्यकते बैंक हर हर बैंक साल को यार ऐन बटे अन्कंडल बटे हमबिट साल ऐन तक अन्न के बटे साल तक बट आवश्यकते सरकु मेले लोन तक आवश्यकते तक ಅದಕ್ಕೆ ಅವರದೇ ಆದಂತ ಜವಾಬ್ದಾರಿಗಳಿರುತ್ತೆ ಕರ್ತವ್ಯಗಳಿರುತ್ತೆ ಬ್ಯಾಂಕುದು ಲೋನ್ ಕೊಡೋದೇ ಕರ್ತವ್ಯ ಅವರದು ಇಲ್ಲದಿದ್ರೆ ಬ್ಯಾಂಕ್ ರಿಜಿಸ್ಟ್ರೇಷನ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ಕೊಂಡು ಆರಾಮಾಗಿ ರಿಕವರಿ ಆಗಲ್ಲ ಅಂದ್ರೆ ಮನೆಗೆ ಹೋಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಕೊಂಡು ಮಲಿ ಕೊಡಿ ಅದು ನಿಮ್ಮ ಇಷ್ಟ ಆದ್ರೆ ನಾನು ಇಲ್ಲಿ ನಿಮಗೆ ಮಾಹಿತಿ ಕೊಡುವಂತದ್ದು ಈ ಏಜೆಂಟ್ಸ್ ಗಳು ಇರ್ತಾರಲ್ಲ ಏಕದಮ್ಮ ಸಾಲ ಕೊಡು ಒಂದು ತಿಂಗಳು ಇಎಂಐ ಕಟ್ಟಲಿಲ್ಲ ಅಂದ್ರೆ ಮನೆ ಒಳಗೆ ಬಂದು ಕೂತು ಬಿಡ್ತಾರೆ ಆಗ ನೀವು ಇಮಿಡಿಯೇಟ್ ಪೊಲೀಸ್ ಆಕ್ಷನ್ ತಗೊಳ್ಳೋದಿಕ್ಕೆ ಪ್ರಾವಿಜನ್ಸ್ ಇದೆ ಬ್ಯಾಂಕ್ ಅಲ್ಲಿ ಏನಾದರೂ ಕರೆಕ್ಟಾಗಿ ಕೋಆಪರೇಟ್ ಮಾಡಲಿಲ್ಲ ಅಂದ್ರೆ ಬ್ಯಾಂಕ್ ಹೋಮ್ಬರ್ಸ್ ಬಂದಿರುತ್ತೆ ಆರ್ಬಿಐ ಇರುತ್ತೆ ಅಲ್ಲೇ ಕಂಟ್ರೋಲ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಇರುತ್ತೆ ಅವರಿಗೆಲ್ಲ ಕಂಪ್ಲೇಂಟ್ ಅನ್ನು ಮಾಡಿ ಅಂತಹ ಏಜೆಂಟ್ಸ್ ಗಳ ವಿರುದ್ಧ ನೀವು ದನಿಯನ್ನ ಎತ್ತಬೇಕಾಗುತ್ತೆ ಅಂತವರನ್ನ ಕಂಪನಿಯಿಂದ ಹೊರಹಾಕುವಂತ ಕೆಲಸವನ್ನ ನೀವು ಮಾಡಬೇಕು ಯಾರಾದರೂ ಒಂದು ಚನ ವರ್ಕರ್ಸ್ ನ ತೆಗೆದಾಕಿದ್ರೆ ಆಗ ಅವರೇ ಬದಲಾಗ್ತಾರೆ ಹಾಗಾಗಿ ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಿಡಲ್ಲ ಗಾಡಿ ಕೀಟ್ ಮಾಡಿಕ ಬಿಡ್ತಾರೆ ಅದೆಲ್ಲ ತಪ್ಪಾಗುತ್ತೆ ಗಾಡಿ ಕೀ ಇಟ್ಕೊಳ್ಳೋದಕ್ಕೆ ಪೊಲೀಸ್ ಅವರಿಗೆ ಅಧಿಕಾರ ಇಲ್ಲ ಆಮೇಲೆ ಈ ರಿಕವರಿ ಏಜೆಂಟ್ಸ್ ಗಳು ಯಾರು ಹಂಗೆ ಆಮೇಲೆ ಈ ಫೋನ್ ಮಾಡ್ತಾರೆ ಮಾತೆತ್ರ ಫೋನ್ ಮಾಡ್ತಾರೆ ಏಯ್ ಕಂಪ್ಲೇಂಟ್ ಕೊಡ್ತಾ ಇದೀನಿ ಜೈಲ್ ಗೆ ಹಾಕಿಸ್ತೀನಿ ಅಂತಾರೆ ಫೈನಾನ್ಷಿಯಲ್ ಇಶ್ಯೂ ಗಳಲ್ಲಿ ಕೋರ್ಟ್ ನೋಟಿಸ್ ಫೈನಲ್ ಆದಾಗ ಮಾತ್ರ ಅವನ ಅಲ್ಲೂ ಡಿಫಾಲ್ಟರ್ ಆದ ಅಂದಾಗ ಮಾತ್ರ ಜೈಲ್ ಗೆ ಹೋಗೋ ಪ್ರಾವಿಷನ್ಸ್ ಫೈನಾನ್ಷಿಯಲ್ ಇಶ್ಯೂಸ್ ಅಲ್ಲಿ ಜೈಲ್ ಗೆ ಹೋಗೋ ಪ್ರಾವಿಷನ್ಸ್ ಯಾರಿಗೂ ಇರಲ್ಲ ಇದೊಂದು ಮಾಹಿತಿ ನೀವು ಅರ್ಥೈಸ್ಕೋಬೇಕು ಪೊಲೀಸ್ ಅವರಿಗೂ ಅಧಿಕಾರ ಇರಲ್ಲ ಮತ್ತೆ ಅವರಿಗೆ ಬ್ಯಾಂಕ್ ಅವರಿಗೂ ಅಧಿಕಾರ ಇರಲ್ಲ ಕಂಪ್ಲೇಂಟ್ ಕೊಟ್ಟಿ ಜೈಲ್ ಗೆ ಹಾಕ್ಸುವಂತದ್ದು ಅರ್ಥ ಮಾಡ್ಕೊಳ್ಳಿ ಪೊಲೀಸ್ ಅವರಿಗೂ ಅಧಿಕಾರ ಇಲ್ಲ ಬ್ಯಾಂಕ್ ಅವರಿಗೂ ಅಧಿಕಾರ ಇಲ್ಲ ಆ ರಿಕವರಿ ಯಾವಾಗ ಆಗಲ್ಲ ಫೈನಲ್ ಸ್ಟೇಜಸ್ ಕೋರ್ಟ್ ಅಲ್ಲಿ ಜಡ್ಜ್ ಯಾವಾಗ ಇವನು ಕಟ್ಟದೇ ಇಲ್ಲ ಟೈಮ್ ತಗೊಂಡು ಕಟ್ಟಲ್ಲ ಅಂತ ಹೇಳ್ತಾನೆ ಜಡ್ಜ್ ನ್ಯಾಯಾಧಿಕರಣ ನಿಮಗೆ ಟ್ರಿಬ್ಯುನಲ್ ಆರ್ಡರ್ ಮಾಡಿದ ಮೇಲೆ ಹೋಗಬೇಕಾಗುತ್ತೆ ಅದು ಫೈನಲ್ ಚಾನ್ಸ್ ಅದು ಹಾಗಾಗಿ ಈ ತರ ಹೆದರ್ಕೋ ಅನ್ನು ಎದುರಿಸುವಂತದ್ದು ಮನೆ ಹತ್ರ 15 ಜನ ಬಂದು ಎದುರಿಸುವಂತದ್ದು ಇದಕ್ಕೆ ಕಾನೂನ ಪ್ರಾವಿಷನ್ಸ್ ಇಲ್ಲ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಆಮೇಲೆ ಧೈರ್ಯವಾಗಿದ್ದು ಒಂದ ಸ್ವಲ್ಪ ಫೇಸ್ ಮಾಡಬೇಕು ಈಗ ನನಗೆ ಒಂದು ಬೇಜಾರ ಆಯ್ತು ಈ ಸೂಸೈಡ್ ಮಾಡ್ಕೊಬಿಡೋದು ಓದಡಕ್ಕೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊತಾರೆ ಆಮೇಲೆ ಸಾಮಾನ್ಯವಾಗಿ ನಾನು ನಿಮಗೆ ಹೇಳೋದು ಯಾಕೆ ಯಾವಾಗಲೂ ಸಹ ನಿಮಗೆ ಲೀಗಲ್ ಅವೇರ್ನೆಸ್ ಅನ್ನು ನಾನು ಕೊಡ್ತಾ ಇರ್ತೀನಿ ಅಂದ್ರೆ ನೀವು ನಿಮ್ಮ ಮನಸ್ಥಿತಿಯನ್ನು ಸದೃಢವಾಗಿ ಇಟ್ಕೋಬೇಕು ಸಾಲ ತಗೊಂಡಿದ್ದೀನಿ ಸಾಲ ಕಟ್ತೀನಿ ಬಿಡಯ್ಯ ಅನ್ನೋ ಮನಸ್ಥಿತಿ ನಿಮಗೆ ಇರಬೇಕು ಸಾಲ ಕಟ್ಟಬೇಡಿ ಅಂತ ನಾನು ಹೇಳ್ತಾ ಇಲ್ಲ ಸಾಲ ತಗೊಂಡಿರ್ತೀರಾ ಸಾಲ ಕಟ್ಟಿ ಬಟ್ ಆದ್ರೆ ಕಟ್ಟುವಂತ ಟೈಮಲ್ಲಿ ಮನಸ್ಸನ್ನ ಒಂದ ಸ್ವಲ್ಪ ಕಲ್ಮಶ ಮಾಡ್ಕೊಂಡು ತಪ್ಪು ನಿರ್ಧಾರಗಳನ್ನು ಮಾಡಬೇಡಿ ಯಾಕ ಅದೇ ನಾನು ಸ್ವಲ್ಪ ಯಾರೋ ಸ್ನೇಹಿತರಿಗೆ ಹೇಳ್ತಾ ಇದ್ದೆ ಅವರಂದ್ರು ಸರ್ ನೀವೇನೋ ಲಾಯರ್ ಗಳು ನೀವು ಸೇಫ್ ಮಾಡ್ಕೊಂಡು ಬಿಡ್ತೀರಾ ನಾವು ಸಾಮಾನ್ಯವಾದವರು ನಮಗೆ ಹೆಂಗೆ ಪ್ರೊಟೆಕ್ಷನ್ ತಗೊಳ್ಳೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಅಂದೆ ಸಾಮಾನ್ಯವಾಗಿ ನೀವು ಸಹ ಅರ್ಥ ಮಾಡ್ಕೊಳ್ಳಬೇಕು ಲಾಯರ್ ಅವರಿಗೆ ಪೊಲೀಸ್ ಅವರಿಗೆ ಲೋನ್ ಕೊಡಲ್ಲ ಅಂತಾರೆ ಬ್ಯಾಂಕ್ ಅಲ್ಲಿ ಎಲ್ಲೋದ್ರು ಕೊಡಲ್ಲ ಅಂತಾರೆ ಯಾಕೆ ಕೊಡಲ್ಲ ಅರ್ಥೈಸ್ಕೊಂಡಿದ್ದೀರಾ ಯಾರಾದರೂ ಹಂಗಂದ್ರೆ ನಾವೇನು ಲಾಯರ್ ಪೊಲೀಸ್ ಅವರು ಅಂದ್ರೆ ದೊಡ್ಡ ಮೇಧಾವಿಗಳ ಅಥವಾ ದೊಡ್ಡ ಶಕ್ತಿಯುತರ ಸಮಾಜದಲ್ಲಿ ಯಾರು ಅಲ್ಲ ನಾವು ಕೂಡ ಸಾಮಾನ್ಯ ವರ್ಗದವರೇ ನಾವು ಕೂಡ ಸರಳ ಜೀವಿಗಳು ಎಲ್ಲರೂ ಹೌದು ಆದ್ರೆ ನಮ್ಮಲ್ಲಿ ಒಂದೇ ಒಂದು ಶಕ್ತಿ ಇರುತ್ತೆ ಏನದು ಶಕ್ತಿ ಕಾನೂನನ್ನ ತಿಳ್ಕೊಂಡಿರ್ತೀವಿ ಅಷ್ಟೇ ಪೊಲೀಸ್ ಅವರಿಗೂ ಕಾನೂನು ಗೊತ್ತಿರುತ್ತೆ ಲಾಯರ್ ಗಳು ಕಾನೂನು ಗೊತ್ತಿರುತ್ತೆ ಹಂಗಾಗಿ ಬಂದು ಟಚ್ ಮಾಡಲ್ಲ ಯಾದೋ ಒಬ್ಬ ವೆಹಿಕಲ್ ಲಾಯರ್ ವೆಹಿಕಲ್ ರೋಡ್ ಅಲ್ಲಿ ಹೋಗ್ತಿದೆ ಅಂದ್ರೆ ಸೀಸ್ ಮಾಡ್ಬಿಡ್ಲಿ ನೋಡೋಣ ಯಾರೋ ಒಬ್ಬ ಪೊಲೀಸ್ ಅವನು ಲೋನ್ ತಗೊಂಡಿದ್ದಾನೆ ಹೋಗಿ ಸೀಸ್ ಮಾಡ್ಬಿಡ್ಲಿ ನೋಡೋಣ ಏನೋ ಆಲ್ಟರ್ನೇಟಿವ್ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ನಾನು ಲಾಯರ್ ಅಲ್ಲ ಅಂದ್ಬಿಟ್ಟು ಲೋನ್ ತಗೊಂಡಿರ್ತಾರೆ ನಾನು ಪೊಲೀಸ್ ಅಲ್ಲ ಅಂದ್ಬಿಟ್ಟು ಲೋನ್ ತಗೊಂಡಿರ್ತಾರೆ ಬಟ್ ಅವ್ರು ಯಾಕೆ ಸೀಸ್ ಮಾಡಲ್ಲ ಯಾಕೆ ಸೀಸ್ ಮಾಡಲ್ಲ ಅಂದ್ರೆ ಅವರಿಗೆ ಕಾನೂನು ಗೊತ್ತಿರುತ್ತೆ ಕಾನೂನನ್ನ ತಿಳ್ಕೊಂಡಿರೋರು ನೀವು ತಿಳ್ಕೊಳ್ಳಿ ನಿಮ್ಮದು ಮುಟ್ಟಲ್ಲ ಪ್ರತಿಯೊಬ್ಬರು ಬಂದಾಗ ನಿಮ್ಮ ಹಕ್ಕುಗಳನ್ನು ಪ್ರಶ್ನೆ ಮಾಡಿ ನಿಮ್ಮ ಹಕ್ಕುಗಳನ್ನು ಯಾವಾಗ ಪ್ರಶ್ನೆ ಮಾಡ್ತೀರಾ ಆವಾಗ ಅವರು ಎದುರುತ್ತಾರೆ ಏ ಇವನು ಸ್ವಲ್ಪ ತಿಳ್ಕೊಂಡಿದ್ದಾನಪ್ಪ ಇವನತ್ರ ಸ್ಮೂತ್ ಆಗಿ ರಿಕವರಿ ಮಾಡ್ಕೋಬೇಕು ಆವಾಗ ಸ್ಮೂತ್ ಏಜೆನ್ಸಿ ಅವರು ಬರ್ತಾರೆ
ಆಯ್ತು ಸರ್ ಒಂದು ಒಂದು 15 ದಿನ ಟೈಮ್ ತಗೊಂಡು ಕಟ್ಬಿಡಿ ಸರ್ ಅಂತ ಅವರೊಬ್ಬ ಮ್ಯಾನೇಜರ್ ಬರ್ತಾನೆ ಅವನು ಚೆನ್ನಾಗಿರ್ತಾನೆ ಸ್ಮೂತ್ ಆಗಿ ಕನ್ವಿನ್ಸ್ ಮಾಡಿ ರಿಕವರಿ ಮಾಡ್ತಾರೆ ಆ ತರ ಏಜೆನ್ಸಿಗಳು ಇದ್ದಂತ ಸಂದರ್ಭದಲ್ಲಿ ಕಸ್ಟಮರ್ ಗೆ ತೊಂದರೆ ಆಗಲ್ಲ ಬಟ್ ಸಾಮಾನ್ಯವಾಗಿ ಆಚೆ ರೌಡಿ ಬಿಹೇವಿಯರ್ ಇರುವಂತದ್ದು ಇಲ್ಲಿ ಆರ್‌ಬಿಐ ನೋಟಿಫಿಕೇಶನ್ ವಜಾ ಮಾಡುತ್ತೆ ಬ್ಯಾಂಕರು ಸಹ ಇಟ್ಕೊಳ್ಳೋಕಾಗಿಲ್ಲ ಆದ್ರೆ ಸಾಲ ತಗೊಂಡಿರೋರು ತಪ್ಪು ಮನಸನ್ನು ಮಾಡಿ ಆಮೇಲೆ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಸೂಸೈಡ್ ಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಎದ್ರುಕೊಳ್ಳೋಕೆ ಹೋಗಬೇಡಿ ಊರು ಬಿಟ್ಟು ಹೋಗೋದಕ್ಕೆ ಹೋಗಬೇಡಿ ತಲೆನೇ ಕೆರೆಸ್ಕೊಬೇಡಿ ಸಾಲಕ್ಕೆ ನಾನು ಹೇಳೋ ಪ್ರಕಾರ ಒಂದಲ್ಲ 2 ತಿಂಗಳು ಟೈಮ್ ತಗೊಂಡು ಕೊಡಬೇಕು ಅಷ್ಟೇನೆ ಸಾಲ ತಗೊಂಡಿದ್ರೆ ಕೊಡಿ ಅಷ್ಟೇನೆ ಟೈಮ್ ತಗೊಂಡು ಕೊಡಿ ಸಾಲ ತೀರಿಸಿ ಅಂತ ಹೇಳ್ತಾ ಸ್ನೇಹಿತರೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ತೆ।